ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಆತ್ಮೀಯರೇ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ದೇಶದಲ್ಲಿ ಬಹುದೊಡ್ಡ ಸುಧಾರಣೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತರುವಂತ ಒಂದು ಪ್ರಯತ್ನದಲ್ಲಿ ನಡೆಯುತ್ತಿರುವಂತ ಈ ಕಾರ್ಯಕ್ರಮ 34 ವರ್ಷದ ನಂತರ ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರುವಂತದಾಗ್ತಿದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡಲು ಪ್ರಥಮ ರಾಜ್ಯವಾಗಿ ಕರ್ನಾಟಕ ರಾಜ್ಯ ಪ್ರಥಮ ರಾಜ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡುತ್ತಿರುವಂತದ್ದು ನಮ್ಮೆಲ್ಲರ ಭಾಗ್ಯ ಮತ್ತು ನಮ್ಮೆಲ್ಲರ ಶ್ರೇಯಸ್ಸು ಮತ್ತು ಏಳಿಗೆಗಾಗಿ ಶಿಕ್ಷಣ ನೀತಿ ಬಹು ದೊಡ್ಡ ಸುಧಾರಣೆ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಯುವಕರಿಗೆ ಯುವತಿಯರಿಗೆ ಪೂರಕವಾಗಿರುವಂತದ್ದಿದೆ. ಈ ಒಂದು ಶಿಕ್ಷಣ ನೀತಿಯನ್ನು ನಮ್ಮ ಬಳ್ಳಾರಿಯ ಕೃಷ್ಣದೇವರಾಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ತಗೊಂಡಿರುವಂಥ ಅವರ ಜವಾಬ್ದಾರಿ, ಅದಕ್ಕೆ ಪೂರಕವಾಗಿ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಂದೆ ಬಂದಿರುವಂಥದ್ದು. ಅವರ ಒಂದು ಕ್ಯಾಂಪಸ್ನಲ್ಲಿ, ಅವರ ಒಂದು ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪಾಲುದಾರರಾಗಿ ಇವತ್ತು ಖಾಸಗಿ ಸಂಸ್ಥೆ ನಮ್ಮ ವಿಶ್ವವಿದ್ಯಾನಿಲಯವು ಯಾವ ಒಂದು ತಾರತಮ್ಯವಿಲ್ಲದೆ ಎಲ್ಲರ ಜೊತೆಗೂಡಿ ಈ ಕಾರ್ಯವನ್ನು ಮಾಡ್ತಿರುವಂಥದ್ದೇ ಒಂದು ಒಳ್ಳೆಯ ಉದಾಹರಣೆಯಾಗಿರುವಂಥದ್ದಿದೆ. ಹಾಗೆ ನಮ್ಮ ಭಾರತೀಯ ಶಿಕ್ಷಣ ಮಂಡಲದ ಉತ್ತರ ಪ್ರಾಂತ ಅವರು ಸಹ ಕೈ ಜೋಡಿಸಿರುವಂಥದ್ದಿದೆ. ಒಟ್ಟಾರೆ ಇವರೆಲ್ಲರೂ ಸೇರಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿಚಾರ ಸಂಕಿರಣವನ್ನು ಆಯೋಜನೆಯನ್ನು ಮಾಡಿ ತಮ್ಮೆಲ್ಲರನ್ನೂ ಬರಮಾಡಿಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾದಂಥ ಪಾಲುದಾರರು ಅಥವಾ ಜವಾಬ್ದಾರಿ ಹೊಂದಂಥವರು, ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂಥವರು, ನಮ್ಮ ಪ್ರಾಧ್ಯಾಪಕರು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಡೆಸಿರುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಾಗಾರವನ್ನು ಉದ್ಘಾಟನೆಯನ್ನು ಮಾಡಿರುವಂಥವರು ನಮ್ಮ ಈ ಭಾಗದ ಜನಪ್ರಿಯ ನಾಯಕರು ಮತ್ತು ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು, ಪರಿಶಿಷ್ಟ ಜಾತಿಯ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀರಾಮುಲು ಅವರೇ, ಹಾಗೆ ನಮ್ಮ ಬಳ್ಳಾರಿ ಕ್ಷೇತ್ರದ ಶಾಸಕರಾಗಿರುವಂಥ ನನ್ನ ಆತ್ಮೀಯರು ಆಗಿರುವಂಥ, ಶಿಕ್ಷಣ ಬಗ್ಗೆ ಅಪಾರ ಕಾಳಜಿ ಹೊಂದಿರುವಂಥ ಸೋಮಶೇಖರ್ ದೇವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಶಿಕ್ಷಣದ ಬಗ್ಗೆ ನಮ್ಮ ಪರಿಷತ್ತಲ್ಲಿ ಚರ್ಚೆ ಆಗಬೇಕಾದ್ರೆ ಅವರು ಬಹಳಷ್ಟು ಕಾಳಜಿಯಿಂದ ಕೆಲವು ಗಂಟೆಗಟ್ಟಲೆ ಚರ್ಚೆ ನಡೀತಿದ್ರೂ ಸಹ ಅವರು ಊಟವನ್ನು ಸಹ ಮಾಡದೆ
ಇದಕ್ಕೆ ಹೇಳಬೇಕಂದ್ರೆ ಅವತ್ತು ಹಿರಿಯರಾದಂತ ಕೊಂಡಯ್ಯನವರು ಪ್ರತಿಪಕ್ಷ ಅಂತಲ್ಲ ಒಟ್ಟು ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಯಾವುದೇ ಒಂದು ತಾತ್ಪರ್ಯ ಇಲ್ಲದೆ ಸಮಾಜಕ್ಕೆ ಒಳ್ಳೆಯದನ್ನ ಏನಾಗದಿದ್ರೆ ಸಮಾಜಕ್ಕೆ ಒಳ್ಳೆಯದೇ ಆಗುವಂತ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಯಾವುದೇ ಒಂದು ನೀತಿ ಇದ್ರೆ ಅದು ಆಗಬೇಕು, ಅದನ್ನ ಸಮಾಜದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಾಗಬೇಕು, ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತ ಅವರ ಭಾವನೆಯಾಗಿತ್ತು. ಒಂದು ಗಂಟೆ ಕಾಲ ಆಗಿತ್ತು, ಬೆಳಿಗ್ಗೆ ಒಂದು ಗಂಟೆ ಆಯಿತು. ಆ ಸಂದರ್ಭದಲ್ಲಿ ಅವರು ಕೂತು ಉಪಹಾರವನ್ನು ಅಥವಾ ಭೋಜನವನ್ನು ಸ್ವೀಕರಿಸಿದ್ದೇನೆ ಅಲ್ಲಿ ಕೂತು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಬಹಳಷ್ಟು ಆಸಕ್ತಿಯನ್ನು ತೋರಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಹಿರಿಯರಾದಂಥ ಕೊಂಡಯ್ಯನವರೇ, ಹಾಗೆ ನಮ್ಮ ಈ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಸಿದ್ದಪ್ಪಿ ಆಲೂರವರೇ, ಮತ್ತು ಈ ಸಂಸ್ಥೆಯ ಎಲ್ಲ ಸಂಸ್ಥಾಪಕರು ಅಣ್ಣ ತಮ್ಮದಿರು ಕುಟುಂಬ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸುವಂಥದ್ದಿದೆ. ಮಹಿಪಾಲರು, ಭೂಪಾಲರು, ಇವರೆಲ್ಲರೂ, ಅವ್ರ ಮನೆ ಮಕ್ಕಳು ಎಲ್ಲರೂ ಇವತ್ತೊಂದು ಒಳ್ಳೆ ಸಂಸ್ಥೆ ಕಟ್ಟಲಿಕ್ಕೆ ಇಡೀ ಸಂಸಾರ ಇಡೀ ಕುಟುಂಬ ತಮ್ಮ ಸಮಯವನ್ನು ಕೊಟ್ಟು ಸಂಸ್ಥೆನ ಕಟ್ಟಿರೋದಕ್ಕೆ ನಾನು ಸರ್ಕಾರದ ಪರವಾಗಿ ನಿಮ್ಮ ಪರವಾಗಿ ಅವರಿಗೆ ಅಭಿನಂದನೆಗಳು ಮಾಡ್ತೇನೆ. ಹಾಗೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂತಹ ಶಾಂತಕ್ಕ ಅವರೇ, ನಮ್ಮ ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ರಮೇಶ್ ಅವರೇ, ನಮ್ಮ ಯುವಕರು ಶಿಕ್ಷಣದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಮ್ಮ ಆಯುಕ್ತರು, ಕಾಲೇಜಿಯೇಟ್ ಮತ್ತು ಟೆಕ್ನಿಕಲ್ ಎಜುಕೇಷನಿನ ಆಯುಕ್ತರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಪ್ರದೀಪ್ ಅವರೇ, ನನಗೆ ಡಾಕ್ಟರ್ ಹೇಳಿ ಡಾಕ್ಟರ್ ಹೇಳುತ್ತೆ, ಪ್ರದೀಪ್ ಅವರೇ, ಅವರು ಇಂಜಿನಿಯರ್, ಪ್ರದೀಪ್ ಅವರು ಇಂಜಿನಿಯರ್ ಇದ್ದಾರೆ. ಹಾಗೆ ನಮ್ಮ ಹೈಯರ್ ಎಜುಕೇಷನ್ ಕೌನ್ಸಿಲಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗಳಾಗಿ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಒಂದಿಷ್ಟು ಪಕ್ಷನೋಟ ಅಥವಾ ಬೆಳಕು ಚೆಲ್ಲುವಂಥದ್ದನ್ನ ಮಾಡಿರುವಂಥ ಇವತ್ತು ವಿಚಾರ ಸಂಕಿರಣದಲ್ಲಿ ಒಂದು ವ್ಯಾಪಕವಾಗಿ ತಮಗೆ ಶಿಕ್ಷಣ ನೀತಿ ಬಗ್ಗೆ ತಿಳಿಸ್ತಿರುವಂಥ ಡಾಕ್ಟರ್ ಗೋಪಾಲಕೃಷ್ಣ ಜೋಶಿ ಅವರೇ, ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ಎಲ್ಲ ರಿಜಿಸ್ಟರ್ ಅಕಾಡೆಮಿಕ್ ರಿಜಿಸ್ಟರ್ ಎವ್ಯಾಲ್ಯೂಯೇಷನ್ ಫೈನಾನ್ಸ್ ಆಫೀಸರ್ ಇಂತರ ಎಲ್ಲ ಗಣ್ಯಮಾನ್ಯರು ವೇದಿಕೆಯನ್ನು ಅಲಂಕರಿಸಿದರೆ, ಮಾಧ್ಯಮದ ಸ್ನೇಹಿತರೆ, ತಮ್ಮ ಹೆಚ್ಚಿನ ಸಮಯ ತೊಳೆದೆ ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮುಖ್ಯವಾಗಿ ಈಗಾಗಲೇ ನಮ್ಮ ಸನ್ಮಾನ್ಯ ಸಚಿವರಾದಂಥ ನಮ್ಮ ನಾಯಕರು ಆಗಿರುವಂಥ ಶ್ರೀರಾಮಲೋಣ್ಣ ಅವರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರಿಗಿಂತ ಮೀರಿ ಮೊದಲನೇ ಆದ್ಯತೆ ಒಂದರಿಂದ ಹತ್ತು ಸ್ಕೇಲ್ವರೆಗೂ ತೊಗೊಂಡ್ರು ಒಂಬತ್ತವರೆಗೂ ಬರೀ ಶಿಕ್ಷಣಕ್ಕೇನೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶ. 21ನೇ ಶತಮಾನ ಭಾರತದ ಒಂದು ಶತಮಾನವಾಗಿರಬೇಕು, ವಿಶ್ವಗುರು ಆಗಬೇಕು, ವಿಶ್ವಕ್ಕೆ ನಾಯಕತ್ವವನ್ನು ಕೊಡಬೇಕು ಅನ್ನುವಂಥ ನಮ್ಮೆಲ್ಲರ ಅಪೇಕ್ಷೆ ಮತ್ತು ಸ್ವಾಮಿ ವಿವೇಕಾನಂದರ ನುಡಿಯನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕವೇ ಸಾಧ್ಯವಿದೆ ಅನ್ನೋಂಥ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾನೇನು ಹೆಚ್ಚು ಒತ್ತಿ ಹೇಳುವಂಥದ್ದೇನಿಲ್ಲ. ಹಾಗೆ ನಾನು ಹೇಳ್ತಿದ್ದೆ ನಮ್ಮ ಶ್ರೀರಾಮ್ಲು ಅವರಿಗೆ, ನಮ್ಮ ಶಿಕ್ಷಣದ ರಾಯಭಾರಿಯಾಗಿ ನೀವಿರಬೇಕು, ಪರಿಶಿಷ್ಟ ಜಾತಿಗೆ ಸೇರಿ ಆ ಒಂದು ಪಂಗಡಕ್ಕೆ ಇವತ್ತು ನಿಜವಾದ ಹೆಚ್ಚಿನ ರೀತಿಯಾದಂಥ ಶಿಕ್ಷಣ ಸಿಗಬೇಕಾಗಿದೆ. ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಹಿಂದುಳಿದಂಥ ವರ್ಗಗಳಿಗೆ ನಿಜವಾದ ಸಮಾನತೆ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ಶಿಕ್ಷಣದ ಮೂಲಕ. ಯಾವುದೇ ವರ್ಗ ಆಗಲಿ, ಅಲ್ಪಸಂಖ್ಯಾತರಿರಲಿ, ದಲಿತರಿರಲಿ, ಪರಿಶಿಷ್ಟ ಜಾತಿಯವರಾಗಿರಲಿ, ಪರಿಶಿಷ್ಟ ಪಂಗಡದವರಾಗಿರಲಿ, ಹಿಂದುಳಿದವರಾಗಿರಲಿ, ಯಾರಿಗೆ ಒಂದು ಜನಾಂಗದಲ್ಲಿ ಯಾರಿಗೆ ಶಿಕ್ಷಣ ಸಿಕ್ಕಿಲ್ಲ, ಆ ಶಿಕ್ಷಣ ದೊರಕದಂಥವರಿಗೆ ಶಿಕ್ಷಣ ಸಿಗಲಿಕ್ಕೆ ಪೂರಕವಾಗಿ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಶಿಕ್ಷಣ ಸಿಗೋ ರೀತಿಯಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಂಥದ್ದಾಗಿದೆ. ಅವಧಿಯಲ್ಲಿ ಇಂತಿಂಥ ಕಾರ್ಯಗಳು ಕಾರ್ಯರೂಪಕ್ಕೆ ಬರಲೇಬೇಕು. 2025ರ ಒಳಗೆ ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಂದು ವಿದ್ಯಾರ್ಥಿನೂ ಶಾಲೆಗೆ ದಾಖಲಾಗಬೇಕು. 100% ಶಾಲೆಗೆ ದಾಖಲಾಗುವಂಥದ್ದು 2025ರ ಒಳಗೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಶಾಲೆಗೆ ದಾಖಲಾಗಬೇಕು. ಕೇವಲ ಶಾಲೆಗೆ ದಾಖಲಾಗುವ ಮೂಲಕ
ಎಲ್ಲ ಪರಿಹಾರ ಕಂಡುಹಿಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಗುಣಮಟ್ಟ ಹೆಚ್ಚು ಬೇಕು. ತಮಗೆಲ್ಲ ಗೊತ್ತಿದ್ದ ಹಾಗೆ ಎಸ್ಎಫ್ ರಿಪೋರ್ಟ್ನಲ್ಲಿ ನಮ್ಮ ಶಾಲೆಗಳಲ್ಲಿ ಕಲಿಕೆಯಲ್ಲಿ ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಈ ಎರಡೂ ಸರ್ಕಾರಿ ಮತ್ತು ಖಾಸಗಿಯಲ್ಲಿ ಗುಣಮಟ್ಟದ ಕಲಿಕೆಯ ಗುಣಮಟ್ಟ ಶಾಲೆಗಳಲ್ಲಿರುವಂಥ ಗುಣಮಟ್ಟ ಬಹಳ ಅಂತ ಮೆಚ್ಚುಗೆಗೆ ಅಥವಾ ನಮ್ಮ ಬಯಸಿದ ಮಟ್ಟದಲ್ಲಿ ಇರುವಂಥದ್ದಿಲ್ಲ. ಅಕ್ಷರ ಜ್ಞಾನದಲ್ಲಾಗಲಿ ಗಣಿತದ ಜ್ಞಾನದಲ್ಲಾಗಲಿ ಇವೆರಡೂ ಉತ್ತಮ ಗುಣಮಟ್ಟದಲ್ಲಿ ಸಿಗ್ತಿಲ್ಲ ಮಕ್ಕಳಿಗೆ. ಅವ್ರು ಏಳನೇ ಕ್ಲಾಸ್ನಲ್ಲಿ ಓದಿರಲಿ ಎಂಟನೇ ಕ್ಲಾಸಲ್ಲಿ ಇರಲಿ ಅಕ್ಷರ ಜ್ಞಾನ ಅಂಕಿಯ ಜ್ಞಾನವನ್ನು ಕೇಳಿದಾಗ ಆ ಮಕ್ಕಳಲ್ಲಿ ಆ ಮಟ್ಟಕ್ಕೆ ಬಯಸಿದ ಮಟ್ಟದಲ್ಲಿ ಆ ಲಿಟ್ರಸಿ ಪಡೆದಿರಲ್ಲ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಅವರು ಮೂರನೇ ಕ್ಲಾಸಿಗೆ ಬರುವಷ್ಟರಲ್ಲಿ ಉತ್ತಮವಾಗಿ ಶಿಕ್ಷಣ ಜ್ಞಾನವನ್ನು ಪಡೆಯೋ ರೀತಿಯಲ್ಲಿ ಅಕ್ಷರ ಮತ್ತು ಅಂಕಿಯ ಜ್ಞಾನವನ್ನು ಮೂರನೇ ಕ್ಲಾಸ್ ಅಷ್ಟೊತ್ತಿಗೆ ಅದು ಪಡೆಯುವಂಥದ್ದಾಗಬೇಕು. ಮೂರನೇ ಕ್ಲಾಸ್ ಅಷ್ಟೊತ್ತಿಗೆ ಅದನ್ನು ಕಡಾಖಂಡಿತವಾಗಿ ಪಡೆಯುವಂಥದ್ದನ್ನ ಅದನ್ನು ಒದಗಿಸೋ ರೀತಿಯಲ್ಲಿ ಕಲಿಸೋ ರೀತಿಯಲ್ಲಿ ಶಿಕ್ಷಣದಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನು ತರಲಿಕ್ಕೆ ಮಾಡ್ತಿರುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲ ಉದ್ದೇಶವಾಗಿದೆ. ಮತ್ತು ಶಿಕ್ಷಣ ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಆರನೇ ವಯಸ್ಸಿನಲ್ಲಿ ಪ್ರಾರಂಭ ಆಗ್ತಿತ್ತು, ಒಂದನೇ ಕ್ಲಾಸಿಂದ ಪ್ರಾರಂಭ ಆಗ್ತಿತ್ತು. ಇವತ್ತು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂರನೇ ವಯಸ್ಸಿನಿಂದಲೇ ಪ್ರಾರಂಭ ಆಗುವಂಥದ್ದಾಗ್ತಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮೂರನೇ ವಯಸ್ಸಿನಿಂದ ಆರನೇ ವಯಸ್ಸಿನಿಂದ 85% ಮೆದುಳು ಬೆಳವಣಿಗೆ ಆಗುವಂಥದ್ದಿದೆ. ಆ ಒಂದು ವಯಸ್ಸನ್ನು ಹೊರತುಪಡಿಸಿ ಶಿಕ್ಷಣವನ್ನು ಕೊಟ್ಟಾಗ ಎಷ್ಟು ಮಟ್ಟಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಅಂತ ತಾವು ಯೋಚನೆ ಮಾಡಬೇಕು. ಬಹಳ ಮುಖ್ಯವಾಗಿರುವಂತಹ ಒಂದು ಘಟ್ಟದಲ್ಲಿ ನಾವು ಶಿಕ್ಷಣವನ್ನು ಅವರಿಗೆ ಕೊಡದಾದಾಗ ಎಷ್ಟು ವಂಚಿತರನ್ನಾಗಿ ಮಾಡಿದ್ದು ಅಂತ ನೀವು ಆಲೋಚನೆ ಮಾಡಬೇಕು. ಇದನ್ನು ಸುಧಾರಣೆ ತರಲಿಕ್ಕೆ ಬಹುಕಾಲದ ನಂತರ ಈ ಸುಧಾರಣೆಯನ್ನು ತರುವಂಥದ್ದಾಗಿದೆ. ಈ ಸುಧಾರಣೆ ತಂದು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಆಗಿದೆ. ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ವಹಿಸಿ ನಮ್ಮ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲೂ ಇದನ್ನು ಕಾರ್ಯರೂಪಕ್ಕೆ ತರುವಂಥದ್ದಾಗಿದೆ. ಮೂಲತವಾಗಿ ಬುನಾದಿ ಸರಿಯಾದ ಬೇಸಿಕ್ ಎಜುಕೇಷನ್ ಬಹಳ ಮುಖ್ಯವಾಗಬೇಕಾಗುತ್ತೆ. ಇದನ್ನು ಕೊಡುವಂಥದ್ದಾಗುತ್ತೆ. ಇಲ್ಲಿಂದ ಪ್ರಾರಂಭ ಆಗಿರುವಂಥದ್ದು ನಮ್ಮ ಉನ್ನತ ಶಿಕ್ಷಣಕ್ಕೆ ನಾವು ಬರೋದಾದರೆ ಕೇವಲ ನಾನು ಇವತ್ತು ಕೆಲವೇ ಉನ್ನತ ಶಿಕ್ಷಣಕ್ಕೆ ಸೀಮಿತವಾಗಿರುವಂಥದ್ದನ್ನ ಪ್ರಯತ್ನ ಮಾಡ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರಾಗಿ ಈಗೆಲ್ಲ ಯಾವ ರೀತಿ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸುಧಾರಣೆಗಳನ್ನ ತಂದಿರುವಂಥದ್ದು ಮೂಲ ಉದ್ದೇಶಗಳು ಯಾವ ರೀತಿ ಅಡೆತಡೆಗಳಿದ್ದೋ ಈ ಅಡೆತಡೆಗಳನ್ನೆಲ್ಲ ನಿವಾರಣೆಯನ್ನು ಮಾಡಿ ಗೆಲುವು ಪ್ರತ್ಯೇಕವಾಗಿ ಕಲಿಯುವಂಥದ್ದಾಗ್ತಿತ್ತು. ಕೇವಲ ಶಿಕ್ಷಣ ಅಂದರೆ ಶೈಕ್ಷಣಿಕವಾಗಿ ಕಲಿಕೆಯನ್ನು ಮಾಡುವಂಥದ್ದಾಗ್ತಿತ್ತು. ಇವತ್ತು ಶೈಕ್ಷಣಿಕವಾಗಲ್ಲ, ಪರಿಪೂರ್ಣವಾಗಿ ಅದು ದೈಹಿಕವಾಗಲಿ ಸ್ಪೋರ್ಟ್ಸಿನ ಮೂಲಕ ಆಗಲಿ ಸಾಂಸ್ಕೃತಿಕವಾಗಲಿ ಸಾಮಾಜಿಕವಾಗಲಿ ಇವತ್ತು ಸಾಮಾಜಿಕವಾಗಿಯೂ ಸಮಾಜದ ಸಮಸ್ಯೆಯನ್ನು ಒಳಪಡಿಸಿ ಅವ್ರಿಗೆ ಎಕ್ಸ್ಪೋಸ್ ಮಾಡ್ತೇನೆ ನಾವು ಶಿಕ್ಷಣ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಕೇವಲ ಕಾಲೇಜಿಗೆ ಸೀಮಿತವಾಗಿ ಶಿಕ್ಷಣ ಕೊಡುವಂಥದ್ದಾಗುತ್ತೆ. ಕಾಲೇಜಿಗೆ ಸೀಮಿತವಾಗಿ ಶಿಕ್ಷಣವನ್ನು ಕೊಟ್ಟಾಗ ಸಮಾಜದಲ್ಲಿ ಆಗ್ತಿರೋಂಥ ಆಗುಹೋಗುಗಳು ಶಿಕ್ಷಣದಲ್ಲಿ ನಾವು ಅಳವಡಿಸ್ಕೊಳ್ಳದೆ ಕಲಿಸಕ್ಕೆ ಹೋದರೆ ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಗಲಿ ಪ್ರಾಜೆಕ್ಟ್ ಬೇಸ್ಡ್ ಆಗಲಿ ಕೇಸ್ ಬೇಸ್ಡ್ ಆಗಲಿ ಯಾವುದನ್ನು ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲೊಂದು ಕಡೆ ಥಿಯರಿಟಿಕಲ್ ಆಗಿ ನಮ್ಮ ಮ್ಯಾನೇಜ್ಮೆಂಟ್ ಕೋರ್ಸಸ್ನಲ್ಲಿ ಕೇಸ್ ಸ್ಟಡೀಸ್ಗಳು ಥಿಯರಿಟಿಕಲ್ ಆಗಿ ಕಲಿಸುವಂಥದ್ದಾಗುತ್ತೆ. ಆದರೆ ಇವರಿಗೆ ನೇರವಾಗಿ ಇವತ್ತು ಯಾವುದೇ ಒಂದು ಕಾಸ್ಟ್ ಇಲ್ಲದೆ ಎಲ್ಲದ ಕಡೆ ಬೇರೆ ಬೇರೆ ಮಾಡಿದಾಗ ಎಲ್ಲದಕ್ಕೂ ಕಾಸ್ಟ್ ಬಂದ್ಬಿಡುತ್ತೆ. ಈ ಕಾಸ್ಟನ್ನು ಇಲ್ಲದೆ ಎಲ್ಲ ಆಗುಹೋಗುಗಳಲ್ಲಿ ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಸಮಾಜದಲ್ಲಿ ಆಗ್ತಿರುವಂಥ ಆಗುಹೋಗುಗಳಲ್ಲಿ ಭಾಗವಹಿಸುವಂಥದ್ದನ್ನ ಕೊಟ್ಟು ಅವರಿಗೆ ಲೈವ್ ಪ್ರಾಜೆಕ್ಟ್ಸ್ನ ಕೊಟ್ಟು ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋಂಥದ್ದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ನ ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅವನು ಉತ್ತಮವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲರೆ ಕೇವಲ ಕೆಲವೊಂದು ಕಡೆ ಥಿಯರಿಟಿಕಲ್ ಆಗಿ ಕಲಿತು ತಾನು ಕಲಿತಿರೋದು ತನಗೋಸ್ಕರ ಸಮಾಜಕ್ಕಾಗಲ್ಲ, ನಾನು ಕಲಿತಿರೋದು ಸಮಾಜಕ್ಕೆ ಕೊಡಬೇಕು, ನನ್ನ ಜ್ಞಾನ ನನ್ನ ಕೌಶಲ್ಯತೆ ನನ್ನ ತಿಳುವಳಿಕೆ ಎಲ್ಲವೂ ಈ ಸಮಾಜಕ್ಕಾಗಿ ಅನ್ನುವಂಥ ವ್ಯಕ್ತಿತ್ವ ಅಥವಾ ಕಲ್ಪನೆ ಮತ್ತು ಯೋಚನೆಯನ್ನು ನಾವು ಬೆಳೆಸಲಿಲ್ಲ ಅಂದರೆ ಕೇವಲ ತನಗೆ ಸ್ವಾರ್ಥವಾಗಿ ಮಾತ್ರ ಕಲಿಕೆಯನ್ನು ಮಾಡುವಂಥದ್ದಾಗುತ್ತೆ. ಇವತ್ತೆಲ್ಲ ಇಷ್ಟೆಲ್ಲ ನಾವು ವಿದ್ಯಾವಂತಗಳಿದ್ದೂ ಸಹ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಾಗಿ ಉಳಿದಿರೋದು ಯಾಕೆ? ನಾವು ಅದರ ಪರಿಹಾರವನ್ನು ಕಂಡಿಡಲಿಕ್ಕೆ ಅದನ್ನು ಪರಿಹಾರವನ್ನು ಬಗೆಹರಿಸಲಿಕ್ಕೆ
ನಾವೆಲ್ಲ ಒಂದು ಕಡೆ ಭಾಗವಹಿಸದೆ ಕೇವಲ ನಮಗೆ ನಮ್ಮ ಮನೆಗೆ ಸೀಮಿತವಾಗಿರುವಂಥದ್ದಿಲ್ಲ. ಇದರಿಂದ ಆಚೆ ಬರುವಂಥದ್ದಾಗಬೇಕು. ಎಲ್ಲೋ ಒಂದು ಕಡೆ ಅದನ್ನೆಲ್ಲೋ ಒಂದು ಕಡೆ ನಾವು ಬೇರೂರಿಸಿ ಒಂದು ಸಂಸ್ಕೃತಿಯಾಗಿ ನಾವು ಕಲಿಸಲಿಲ್ಲ ಅಂದರೆ ಈ ಶಿಕ್ಷಣ ಇಷ್ಟೇ ಕೊಟ್ಟರು ನಮ್ಮ ಸಮಾಜಕ್ಕೆ ಪ್ರಯೋಜನ ಬಯಸಿದ ಮಟ್ಟಕ್ಕೆ ಸಿಗೋಲ್ಲ. ಬಯಸಿದ ಮಟ್ಟಕ್ಕೆ ಸಿಗಬೇಕು ಅಂದರೆ ಒಟ್ಟಾರೆ ಸಮಗ್ರವಾಗಿ ನಾವು ಒಂದು ಕುಟುಂಬವಾಗಿ ಒಂದು ಟೀಮ್ ಆಗಿ ಆ ಟೀಮ್ ಕಲ್ಚರ್ ಅನ್ನೋಂಥದ್ದು ಏನಿತ್ತಲ್ಲ, ನಾನು ನಾನು ನಾನೇ ಬೇರೆ ನಾನೇ ಪ್ರತ್ಯೇಕ ಅಂತ ನಾವು ಕೆಲಸ ಮಾಡೋಕೆ ಹೋಗ್ತೀವಲ್ಲ, ಇದೆಲ್ಲೋ ಒಂದು ಕಡೆ ನಮ್ಗೆ ಸಹಾಯ ಆಗಲ್ಲ. ಟೀಮ್ ಕಲ್ಚರ್ನ ಬರಬೇಕು, ಸಹಕಾರ ಕೊಡುವಂಥದ್ದು ಬೇಕು, ಎಲ್ಲರೂ ಕೈ ಜೋಡಿಸುವಂಥದ್ದು ಬರಬೇಕು. ಆ ಕಲ್ಚರ್ನ ನಾವು ಇನ್ಕಲ್ಕೇಟ್ ಮಾಡುವಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗುವಂಥದ್ದಾಗಬೇಕು. ಎಲ್ಲಿವರೆಗೂ ನಾವು ಇದನ್ನು ಮಾಡೋಲ್ಲ, ನಮ್ಮ ಪ್ರಯತ್ನಗಳು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನಗಳು ನಮ್ಮ ಉದ್ದೇಶಗಳಿಗೆ ಪೂರಕವಾಗಿರೋಲ್ಲ. ಇವನ್ನೆಲ್ಲ ಸ್ಮಾಲ್ ಥಿಂಗ್ಸ್ ಬಟ್ ಬಿಗ್ ಡಿಫ್ರೆನ್ಸ್ ಆಗುವಂಥದ್ದಿದೆ, ಸಣ್ಣದು ಭಾಳ ವ್ಯತ್ಯಾಸ ಆಗುವಂಥದ್ದಾಗುತ್ತೆ. ಇವತ್ತೇನು ಎಲ್ಲ ಪ್ರತ್ಯೇಕವಾಗಿ ನಡೆಯುವಂಥದ್ದನ್ನ ಇಂಟಗ್ರೇಟ್ ಮಾಡಿ ಇವತ್ತು ಕರಿಕ್ಯುಲಮ್ನ ಪಾರ್ಟ್ ಆಗಿ ಮಾಡಿರುವಂಥದ್ದಿದೆ. ಇವತ್ತು ಯಾವುದೂ ಎಕ್ಸ್ಟ್ರಾ ಇಲ್ಲ, ಇದು ಯಾವುದು ಎಕ್ಸ್ಟ್ರಾ ಅಂತ ಇಲ್ಲ, ಇಟ್ಸ್ ಆಲ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಇವತ್ತು ನಾವು ಮಾಡಿರುವಂಥ ಎಲ್ಲ ಚಟುವಟಿಕೆಗಳು ಅದು ದೈಹಿಕ ಚಟುವಟಿಕೆ ಆಗಲಿ, ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಸಾಮಾಜಿಕ ಚಟುವಟಿಕೆ ಆಗಲಿ, ಯಾವುದೇ ಹೊರ ಫೀಲ್ಡ್ ಆ್ಯಕ್ಟಿವಿಟಿ ಮಾಡುವಂಥದ್ದು ಎಲ್ಲ ಪಾರ್ಟ್ ಆಫ್ ಕರಿಕ್ಯುಲಮ್ನೇ ನಾವು ಮಾಡಿರುವಂಥದ್ದಿದೆ. ಇದನ್ನು ಮಾಡೋ ಮೂಲಕ ಇವೆಲ್ಲವೂ ಅಕಾಡೆಮಿಕ್ ಕ್ರೆಡಿಟ್ಸ್ನಲ್ಲೇ ಸೇರಿರುವಂಥದ್ದು. ಮೊದಲು ಏನೇ ಮಾಡಿದ್ರು ಇದು ಅಕಾಡೆಮಿಕ್ ಆ್ಯಕ್ಟಿವಿಟಿ ಅಲ್ಲ ಅನ್ನೋಂಥದ್ದು ಆಗ್ತಿತ್ತು, ಇಡೀ ವ್ಯವಸ್ಥೆಯಲ್ಲಿ ಆ ರೀತಿ ನೋಡುವಂಥದ್ದು ಆಗ್ತಿತ್ತು. ಮತ್ತು ಮಲ್ಟಿ ಡಿಸಿಪ್ಲಿನರಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಲ್ಟಿ ಡಿಸಿಪ್ಲಿನರಿಗೆ ನಾವು ಫ್ಲೆಕ್ಸಿಬಿಲಿಟಿನೇ ಕೊಡ್ತಾ ಇರಲಿಲ್ಲ. ಬರೀ ಏನು ಪ್ರಿಸ್ಕ್ರೈಬ್ ಮಾಡಿದಂಥ ಸಿಲೆಬಸ್ನಲ್ಲಿ ಅಷ್ಟಕ್ಕೇ ಸೀಮಿತವಾಗಿರಬೇಕಾಗಿತ್ತು. ಯಾವುದೇ ಒಬ್ಬ ವಿದ್ಯಾರ್ಥಿ ತನಗೆ ಇಷ್ಟವಾಗಿರೋದನ್ನ ಆಯ್ಕೆ ಮಾಡಲಿಕ್ಕೆ ನಾವು ಅವಕಾಶವನ್ನೇ ಕೊಡ್ತಿರಲಿಲ್ಲ. ಇವತ್ತು ಮಲ್ಟಿ ಡಿಸಿಪ್ಲಿನರಿ ಯಾವ ರೀತಿ ಬೆನಿಫಿಟ್ ಆಗಿದೆ ಅನ್ನೋಂಥದ್ದು, ಬೇರೆ ಬೇರೆ ದೇಶದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಷ್ಟು ಮಟ್ಟಿಗೆ ಲಾಭ ಆಗಿರೋದು, ಉಪಯೋಗ ಆಗಿರುವಂಥದ್ದು, ಹಲವಾರು ವರ್ಷ ಶತಮಾನಗಳಲ್ಲೇ ಅದರ ಲಾಭ ಅನುಕೂಲತೆಗಳನ್ನು ನಾವು ಬೇರೆ ಬೇರೆ ಕಡೆ ನೋಡಿರುವಂಥದ್ದಿದೆ. ಅದನ್ನು ನಾವು ಅಳವಡಿಸ್ಕೊಳ್ಳೋದನ್ನ ಮಾಡೋ ಮೂಲಕ ದೊಡ್ಡ ವ್ಯತ್ಯಾಸಗಳನ್ನು ನಾವು ಕಾಣುವಂಥದ್ದಾಗುತ್ತೆ. ಮತ್ತು ಕೌಶಲ್ಯತೆ ಅಂದ ತಕ್ಷಣ ಅದನ್ನು ಪ್ರತ್ಯೇಕವಾಗಿ ಕಲಿಬೇಕು. ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಅಕಾಡೆಮಿಕ್ ಆ್ಯಕ್ಟಿವಿಟಿ. ಇವತ್ತು ಇವನ್ನೆಲ್ಲ ಅಳವಡಿಸ್ಕೊಳ್ಳೋ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಪೂರ್ಣತೆಯನ್ನು ಕೊಡುವಂಥದ್ದಾಗ್ತಿದೆ. ಇದನ್ನು ಕೊಟ್ಟು ಉತ್ತಮವಾದಂಥ ಶಿಕ್ಷಣ ಮತ್ತು ಉದ್ಯೋಗ ಸಿಗೋ ರೀತಿ ಅನ್ನೋದು, ಉದ್ಯೋಗ ಸಿಗಬೇಕು, ಉದ್ಯೋಗದಾರನೂ ಆಗ್ಬೋದು ಅಥವಾ ಉದ್ಯೋಗ ಪಡೆಯುವವರು ಆಗಿರ್ಬೋದು, ಆದರೆ ಇಂಡಸ್ಟ್ರಿ ರೆಡಿ ಆಗಿರಬೇಕು, ಎಂಪ್ಲಾಯಬಲ್ ಇರಬೇಕು. ಎಂಪ್ಲಾಯಬಿಲಿಟಿ ಲೆವೆಲ್ ಸ್ಕೇಲ್ ಇದ್ದಾಗ ಒಂದು ಇಂಡಸ್ಟ್ರಿಗಂತೂ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಂಥದ್ದಾಗುತ್ತೆ. ಅದನ್ನು ತಗೊಳ್ಳೋ ಮೂಲಕ ಒಂದು ಕಂಪ್ನಿಗೂ ಶ್ರೇಯಸ್ಸಿರಲ್ಲ. ಗುಣಮಟ್ಟ ಇವತ್ತು ಏನಿದ್ರು ಸ್ಪರ್ಧೆ ಇರೋದು ಗುಣಮಟ್ಟದಲ್ಲಿ. ಗುಣಮಟ್ಟ ಇದ್ದರೆ ಯಾರು ನಾವು ಸ್ಪರ್ಧೆನಲ್ಲಿ ಭಾಗವಹಿಸೋಕ್ಕಾಗಲ್ಲ. ನಾವು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿರೋದು. ಇದೆಲ್ಲೋ ಸ್ಪರ್ಧೆ ಬೆಂಗಳೂರಿಂದ ಬಳ್ಳಾರಿಗೆಲ್ಲ, ಬಳ್ಳಾರಿಯಿಂದ ಮೈಸೂರಿಗೆಲ್ಲ ಸ್ಪರ್ಧೆ, ಇದೆಲ್ಲೋ ಒಂದು ಸೀಮಿತ ಪ್ರದೇಶಕ್ಕೆಲ್ಲ ಇರೋದು. ನಾವು ಇವತ್ತೆಲ್ಲ ಸ್ಪರ್ಧೆ ಇರೋದು ನಾವು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿರೋದು. ಗುಣಮಟ್ಟ ಎಲ್ಲೋ ಒಂದು ಕಡೆ ಯಾವುದೋ ಭಾಗಕ್ಕೆ ಸೀಮಿತವಾಗಿರಲ್ಲ. ಈ ಒಂದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ನಾವು ವಿಶ್ವ ದರ್ಜೆಯಲ್ಲೇ ಯಾವ ಬೇರೆ ದೇಶಕ್ಕಿಂತ ನಾವು ಗುಣಮಟ್ಟದಲ್ಲಿ, ಕಲಿಕೆಯಲ್ಲಿ, ಕೌಶಲ್ಯತೆಯಲ್ಲಿ, ಮೌಲ್ಯದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೂ ಕಮ್ಮಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉದ್ಯೋಗ ನಿರ್ಮಾಣ ಆಗುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಅಗ್ರಿಟೆಕ್ನ ತಗೊಳ್ಳಿ, ಫಿಟ್ಟೆಕ್ನ ತಗೊಳ್ಳಿ, ಎಜಿಟೆಕ್ನ ತಗೊಳ್ಳಿ, ಮೆಡಿಕಲ್ ಟೆಕ್ನ ತಗೊಳ್ಳಿ, ನೀವು ಯಾವ್ಯಾವ ಕ್ಷೇತ್ರ ತೊಗೊಳ್ತೀರೋ, ಏರೋಸ್ಪೇಸ್ನ ತೊಗೊಳ್ತೀರೋ, ಸ್ಪೇಸ್ನ ತೊಗೊಳ್ತೀರಾ, ಏವಿಯೇಷನ್ ಇಂಡಸ್ಟ್ರಿ ತೊಗೊಳ್ತೀರಾ, ಮಿಷನ್ಗಳನ್ನ ತೊಗೊಳ್ತೀರೋ, ನೀವು ಯಾವ ಇಂಡಸ್ಟ್ರಿಗಳು ಹೇಳಿ, ಚಿಪ್ ಡಿಸೈನಿಂಗಿಂದ ಹಿಡಿದು ಸೆಮಿಕಂಡಕ್ಟರ್ನಿಂದ ಹಿಡಿದು ಎಲ್ಲದರಲ್ಲೂ ಮುಂಚೂಣಿಯಲ್ಲಿರೋದು ನಾವು. ಎಲ್ಲದರಲ್ಲೂ 50% ಅಗ್ರಿಟೆಕ್ ಕಂಪ್ನಿ ಇರೋದು, 50% ಇರೋದು ಕರ್ನಾಟಕದಲ್ಲಿ. ಬಾಂಬೆ ಮುಂಚೆ ಫೈನ್ಟೆಕ್ಗೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಕರಿತಿದ್ರು, ಇವತ್ತು ಬಾಂಬೆ ಅಲ್ಲ ಫೈನಾನ್ಷಿಯಲ್ ಕರ್ನಾಟಕ ಇರೋದು ಫೈನಾನ್ಷಿಯಲ್ ನಲ್ಲಿ. ಇವತ್ತು ಕರ್ನಾಟಕ ಬಾಂಬೆನ ಮಾರಾಟನ ಮುಂಚೂಣಿಯಲ್ಲಿ ಆಗಲೇ ಮುಂದೆ ಹಿಂದೆ ಬಿಟ್ಟವ್ರು ನಾವು ಮುಂದೆ ಬಂದಿರೋದು ಯಾವ ಕಾಲ ಆಗಿದೆ. ಸೊ ಈ ರೀತಿ ನಾವು ಬಹಳಷ್ಟು ವೇಗದಲ್ಲಿ ಹೋಗ್ತಾ ಇದ್ದೀವಿ. ಈ ವೇಗದಲ್ಲಿ ಹೋಗ್ತಿರುವಂಥದ್ದು ಇಡೀ ಭಾರತನೇ ಕರ್ನಾಟಕದಲ್ಲಿದೆ, ಇಡೀ ವಿಶ್ವನೇ ಕರ್ನಾಟಕದಲ್ಲಿದೆ. ಬಹಳಷ್ಟು ಎದುರು ನೋಡುವಂತ ರಾಜ್ಯ, ಇಡೀ ವಿಶ್ವದ ಬಂಡವಾಳ ಎಲ್ಲರೂ ನಮ್ಮ ರಾಜ್ಯದಲ್ಲೇ ಕೊಡ್ಲಿಕ್ಕೆ ತಯಾರಿದೆ. ಸ್ಟಾರ್ಟ್ಅಪ್ಸ್ಗೆ ಅಷ್ಟೊಂದು ಭವಿಷ್ಯ ಇದೆ, ಇನ್ನೋವೇಷನ್ಗೆ ಅಷ್ಟು ಭವಿಷ್ಯ ಇದೆ. ನಾನು ಎಲ್ಲ ಬೇರೆ ಬೇರೆ ಕಡೆ ಕಲಿತು ಮಾತಾಡ್ತಿದ್ದೀನಲ್ಲ, ಅದ್ಭುತವಾಗಿದೆ. ಈ ಭರವಸೆ ಮತ್ತು ವಿಶ್ವಾಸ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಎಷ್ಟು ಬೇಗ ಅವಕಾಶ ಇದೆ, ಶ್ರಮ ವಹಿಸಿದ್ರೆ ಏನು ಫಲ ಸಿಗಲ್ಲ. ಹಾಗೆ ಸುಮ್ಮನೆ ಸಿಗಬೇಕು, ನಾನು ಏನು ಓದಿಲ್ಲ, ಏನು ಮಾಡಿಲ್ಲ, ನನಗೇನು ಬರಲ್ಲ, ಎಲ್ಲವನ್ನು ಕೊಡಿ, ನನಗೆ ದೊಡ್ಡ ಸ್ಥಾನನೇ ಬೇಕು, ವೈಟ್ ಕಲರ್ ಜಾಬೇ ಬೇಕು, ಇದೇ ಬೇಕು, ಅಂತ ಸ್ಥಾನನೇ ಬೇಕು, ಇಂಥ ಸ್ಥಾನನೇ ಬೇಕು. ನಮ್ಮ ಯೋಗ್ಯತೆಯನ್ನು ಬೆಳೆಸ್ಕೋಬೇಕಲ್ಲ, ಯೋಗ್ಯತೆಯನ್ನು ಬೆಳೆಸ್ಕೊಂಡೇ ಬರೀ ನಾವು ಸ್ಥಾನಗಳನ್ನ ಕೇಳ್ತಾ ಇರಕ್ಕಾಗಲ್ಲ.
ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಮಕ್ಕಳಲ್ಲಿ ಆ ಕೌಶಲ್ಯತೆ ಯೋಗ್ಯತೆ ಜ್ಞಾನ ಎಲ್ಲವನ್ನು ಕೊಟ್ಟು ಬೆಳೆಸಲಿಕ್ಕೆ ಪೂರಕವಾಗಿದೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಈ ಭಾಗ ಬಹಳ ದೊಡ್ಡ ಸುಧಾರಣೆಗಳನ್ನ ಯಾವ ಭಾಗ ಇರಲಿ ಒಂದು ಗ್ರಾಮ ಇರಲಿ ಆ ಗ್ರಾಮ ಯಾವ ಮಟ್ಟಕ್ಕೂ ಬೇರೆ ಏರಲಿಕ್ಕೆ ಸಾಧ್ಯವಾಗಿರ್ತದೆ ಶಿಕ್ಷಣವನ್ನ ಬಹಳ ಉತ್ತಮವಾಗಿ ಸ್ಪಂದಿಸಿ ಅದಕ್ಕೆ ಆದ್ಯತೆಯನ್ನು ಯಾವ ಸಮಾಜ ಕೊಡ್ತಾರೆ ಯಾವ ಊರು ಕೊಡ್ತಾರೆ ಯಾವ ನಗರ ಕೊಡ್ತಾರೆ ಅವರಿಗೆ ಭವಿಷ್ಯ ಉಜ್ವಲವಾದಂತಹ ಭವಿಷ್ಯ ಕಟ್ಟಿಟ್ಟದು ಖಂಡಿತ ಯಾವ ಅನುಮಾನನೇ ಇಟ್ಕೋಬೇಡಿ ಯಾವ ಅನುಮಾನನೇ ಇಟ್ಕೋಬೇಡಿ ಬೆಂಗಳೂರಿಗಿಂತ ಚೆನ್ನಾಗಿ ಬಳ್ಳಾರಿ ಮಾಡ್ಬೋದು ಬೆಂಗಳೂರಿಗಿಂತ ಚೆನ್ನಾಗಿ ಬಳ್ಳಾರಿ ಮಾಡ್ಬೋದು ಅದು ಖಂಡಿತ ಮಾಡಬಹುದು ನಾನು ಹೇಳ್ತಿದ್ದೆ ಸೋಮಶೇಖರ್ ಅವರಿಗೆ ನಮ್ಮ ಡಿಎಂಎ ಫಂಡ್ ನಲ್ಲಿ 30,000 ಕೋಟಿ ಇದೆ ಅಂತ ಹೇಳ್ತಿದ್ರು 10,000 ಕೋಟಿ 10,000 ಕೋಟಿ ಬರೀ ಶಿಕ್ಷಣಕ್ಕೆ ಖರ್ಚು ಮಾಡಿ ಎಲ್ಲ ಮನೆ ಮಕ್ಕಳಿಗೂ ಸಿಗುತ್ತೆ ಎಲ್ಲ ಮನೆ ಮಕ್ಕಳಿಗೂ ಬೇರೆ ಏನು ಖರ್ಚು ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಅಡಿಷನ್ ಸಿಗಲ್ಲ ಅನುಕೂಲತೆ ಸಿಗಲ್ಲ ಪ್ರಗತಿ ಸಿಗಲ್ಲ ಏನೂ ಸಿಗಲ್ಲ ಖರ್ಚು ಮಾಡಿದ ಅಷ್ಟೇ ಲೆಕ್ಕ ಸಿಗುತ್ತೆ ಏನಪ್ಪ ಈ ಕಡೆಯಿಂದ ಆ ಕಡೆ ರಸ್ತೆ ಆಗ್ತೋ ಈ ಕಡೆಯಿಂದ ಎತ್ತದೋ ಇದು ಮಾಡಬೇಕು ಸಿಗುತ್ತೆ ಹೊರತು ಸುಧಾರಣೆಗಳು ಸಿಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗ್ಬೇಕು ಸಮಾನ ಶಿಕ್ಷಣ ಸಿಗ್ಬೇಕು ನಿಜವಾದ ನಮ್ಮ ಬಸವಣ್ಣನವರ ಕಲ್ಪನೆ ಅಂತಾನೆ ಸಮಾನತೆ ಸಿಗ್ಬೇಕು ಅಂದ್ರೆ ಅದು ಬರೀ ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಬೇರೆ ಯಾವ ದಾರಿನೂ ಇಲ್ಲ ಹಾಗಾಗಿ ಇದನ್ನ ನಾವು ಅಳವಡಿಸಿಕೊಂಡು ನೀವು ಯುವಕರ ಕಣ್ಮಣಿಯಾಗಿ ಇಡೀ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಬ್ರಾಂಡ್ ಅಂಬಾಸಿಡರ್ ನಮ್ಮ ಶಿಕ್ಷಣದ ರಾಯಭಾರಿಗಳಾಗಿರುವಂತಹ ಶ್ರೀರಾಮಗೌಡ ಅವರು ಈ ಭಾಗದ ಎಲ್ಲ ಜನತೆಗೂ ನಾಯಕತ್ವವನ್ನು ಕೊಟ್ಟು ಬಹಳ ದೊಡ್ಡ ಸುಧಾರಣೆಗಳನ್ನು ಮಾಡೋ ಮೂಲಕ ಅವರು ಬಹಳ ಕನಸು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಚೆನ್ನಾಗಿ ಬೆಳಿಬೇಕು ಸಾಧನೆ ಮಾಡಬೇಕು ಅಂತ ಅವರ ಸದಾಕಾಲ ಇದರ ಪರವಾಗಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಇದು ಆಗ್ಬೇಕು ಅಂದ್ರೆ ಶಿಕ್ಷಣ ಖಾತೆ ಕೊಡುವಂತದ್ದು ಆಗ್ಬೇಕು ನಾವೆಲ್ಲರೂ ಸೇರಿ ಈ ದಿಕ್ಕಲ್ಲಿ ಕೆಲಸ ಮಾಡೋಣ ಮತ್ತೊಮ್ಮೆ ತಮಗೆ ತಿಳಿಸಿ ನಮ್ಮ ಸಿದ್ದು ಪಿ ಅಲ್ಗುರು ಅವರು ಡಿಜಿಟಲ್ ಸ್ಕಿಲ್ಸ್ ಗಳನ್ನ ವಿಶೇಷವಾಗಿ ಅವರು ನನ್ಗೆ ಹೇಳ್ತಾ ಇದ್ರು ಯಾವ ಸಂಸ್ಥೆ ಡಿಜಿಟಲ್ ಸ್ಕಿಲ್ಸ್ ಗೆ ಆದ್ಯತೆ ಕೊಡ್ತಾರೋ ಆ ಸಂಸ್ಥೆನ ರೆಕಗ್ನೈಸ್ ಮಾಡಿ ಪ್ರಶಸ್ತಿನ ಕೊಡ್ತೀನಿ ಯಾವ ವಿದ್ಯಾರ್ಥಿ ಚೆನ್ನಾಗಿ ಡಿಜಿಟಲ್ ಸ್ಕಿಲ್ಸ್ ನ ಕಲಿತಾರೋ ಅವರಿಗೆ ಪ್ರಶಸ್ತಿ ಕೊಡ್ತೀವಿ ಯಾವ ಪ್ರಾಧ್ಯಾಪಕರು ಡಿಜಿಟಲ್ ಸ್ಕಿಲ್ಸ್ ಗೆ ಹೈಯೆಸ್ಟ್ ಆದ್ಯತೆ ಕೊಟ್ಟು ಕಲಿಸ್ತಾರೋ ಅವರಿಗೆ ಪ್ರಶಸ್ತಿ ಕೊಡ್ತೀವಿ ಅಂತ ನನಗೆ ಹೇಳ್ತಿದ್ರು ನೀವೇನ್ ಮಾಡ್ಬೇಕು ಅಂತ ಸರ್ ನೀವು ಯಾವ ಯೂನಿವರ್ಸಿಟಿ ಚೆನ್ನಾಗಿ ಡಿಜಿಟಲ್ ಸ್ಕಿಲ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೋ ಅವರಿಗೆ ಪ್ರಶಸ್ತಿ ಕೊಡ್ಬೇಕು ಅಂತ ಅವ್ರು ನನಗೆ ಅವ್ರು ಏನೇನ್ ಮಾಡ್ತೀನಿ ಅಂತ ಹೇಳಿದ್ರು ಮತ್ ಕಡೆ ನನಗೆ ಹೇಳಿದ್ರು ನಾನೇನ್ ಮಾಡ್ಬೇಕಂತ ನಾನು ಹೇಳಿದ್ರು ಅದನ್ನ ನಾನು ಮಾಡ್ತೀನಿ ಅಂತ ಅವ್ರಿಗೆ ಮಾತನ್ನು ಸಹ ಕೊಟ್ಟಿದ್ದೀನಿ ಗೊತ್ತಾದ್ರೆ ಎಲ್ಲವನ್ನು ಸೇರಿ ನಮಗೆ ಸರಳವಾಗಿ ಸುಲಭವಾಗಿ ಹಣಕ್ಕೇನು ಸಮಸ್ಯೆ ಆಗಲ್ಲ ನಮಗೆಲ್ಲ ಕೈನಲ್ಲೇ ತಂತ್ರಜ್ಞಾನ ಆವಿಷ್ಕಾರಗಳು ಕಂಟೆಂಟ್ ಇನ್ಫಾರ್ಮೇಶನ್ ಲರ್ನಿಂಗ್ ಮೆಟೀರಿಯಲ್ ಎಲ್ಲವೂ ಇದಾವೆ ಕಲಿಯುವಂತ ಮನಸ್ಸುಗಳನ್ನ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಿ ನೀವೇನ್ ಕಂಟೆಂಟ್ಗಳು ಕಷ್ಟ ಪಡಬೇಕಲ್ಲ ಬೆರಳು ತುದಿನಲ್ಲೇ ಇದೆ ಬೆರಳು ತುದಿನಲ್ಲಿರೋದನ್ನ ನೀವೇಗೆ ಅಳವಡಿಸ್ಕೋತೀರಾ ಹೇಗೆ ಕಾರ್ಯರೂಪಕ್ಕೆ ತರ್ತೀರ ಅನ್ನೋದಾಗಲಿ ನಮ್ಮ ಜೀವನ ಸಾರ್ಥ ಮಾಡ್ಕೊಳ್ಳೋಣ ನಮ್ಮ ನಾಡಿಗೆ ನಮ್ಮ ಕಲಿಕೆ ನಮ್ಮ ಕೌಶಲ್ಯತೆ ನಮ್ಮ ವೃತ್ತಿಯ ಮೂಲಕ ನಾಡಿಗೆ ನಿಜಕ್ಕೂ ಒಂದು ಬದಲಾವಣೆ ಏನು ಕರ್ನಾಟಕ ನವ ಕರ್ನಾಟಕ ಮಾಡುವಂತ ಶಕ್ತಿ ನಮ್ಮ ಪ್ರಾಧ್ಯಾಪಕರಿಗೆ ಇರುವಂತದ್ದು ನಿಮ್ಮ ನಾಯಕತ್ವ ಇಡೀ ಶಿಕ್ಷಣಕ್ಕೆ ಬೇಕಾಗಿರೋದು ನಿಮ್ಮ ನಾಯಕತ್ವದ ಮೂಲಕವೇ ಈ ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ತಾವೆಲ್ಲರೂ ಮನಸ್ಸು ಮಾಡಿ ಈ ಸುಧಾರಣೆಗೆ ನಾಯಕತ್ವವನ್ನು ಕೊಡಿ ಈ ರಾಷ್ಟ್ರೀಯ ಶಿಕ್ಷಣವನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಇರಬೇಕು ನಿಮ್ಮೆಲ್ಲರ ಪ್ರಯತ್ನ ನಿಮ್ಮೆಲ್ಲರ ಕಲ್ಪನೆ ನಿಮ್ಮೆಲ್ಲರ ಕಾರ್ಯದ ಮೂಲಕವೇ ಇದು ಸಾಧ್ಯವಾಗಿರ್ತದೆ ಅಂತ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ ಜೈ ಜಯ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.